Hi, hello, namaste friends. Welcome to my YouTube channel Tech World with Pranika. Friends, ivattina nodana yenu pandre rajya vidyarthika tantrasha 2021 22 salalli apply madirthakkanta vidyarthigalige avara arjina tiraskara madalagide. Idu yav karanakoskara arjina tiraskara madalagide matte yen reason ana sampurnavadi tilisikodtini tappadodana skip madade poorthiyagi nodi matte status yav tara irutte matte yav kelsa madidre reject agutte yavudannu madididre ನಿಮ್ಮದು ರಿಜೆಕ್ಟ್ ಆಗೋದಿಲ್ಲ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇನ್ನೂವರೆಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋಂಗೆ ಏನಪ್ಪ ಅಂದರೆ ಎಸ್ ಎಸ್ ಪಿ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ಎಲ್ಲ ಕೆಟಗರಿ ವಿದ್ಯಾರ್ಥಿಗಳಲ್ಲಿ ಆಲ್ರೆಡಿ ಸ್ಕಾಲರ್ಶಿಪ್ ಮೆಟ್ರಿಕ್ನಂಥ ವಿದ್ಯಾರ್ಥಿಗಳ ಸ್ಟೇಟಸ್ಗಳು ಅಪ್ಡೇಟ್ ಆಗ್ತಾ ಇದ್ದಾವೆ. ಸೊ ಅದು ಕಟ್ಟಡ ಕಾರ್ಮಿಕರಿರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಆಂಧ್ರ ಶಿಕ್ಷಣ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಇರ್ಬೋದು, ಡಿಪ್ಲೊಮಾ ಇರ್ಬೋದು, ಮೆಡಿಕಲ್ ಸ್ಟೂಡೆಂಟ್ಸ್ಗಳು, ಬ್ರಾಹ್ಮಣ, ಆಯುಷ್, ವಿಕಲಚೇತನ ಎಲ್ಲ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂದರೆ ವಿದ್ಯಾಸರಿ ಮೆಟ್ರಿಕ್ನಂಥ ವಿದ್ಯಾರ್ಥಿಗಳ ಶುಲ್ಕ ಮರುಪಾವತಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಅವ್ರ ಸ್ಟೇಟಸ್ನ ನೀವು ಚೆಕ್ ಮಾಡಿಕೊಂಡಾಗ ನಿಮ್ಗೆ ಏನು ಬರ್ತಾ ಇದೆ ಅಂದರೆ ಕೆಲವೊಂದು ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಅವ್ರ ಅಪ್ಲಿಕೇಶನ್ನ ಸ್ಟೇಟಸ್ನ ಚೆಕ್ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಲಾಗಿನ್ ಆಗಿ ಚೆಕ್ ಮಾಡಿಕೊಂಡಾಗ ನಮ್ಗೆ ಒಂದು ಸ್ಕ್ರೀನ್ಶಾಟ್ ಕೂಡ ಕಳಿಸ್ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಇವರ ಅಪ್ಲಿಕೇಶನ್ ಆಸ್ ಬಿನ್ ರಿಜೆಕ್ಟೆಡ್. ಈ ರಿಜೆಕ್ಟ್ ಆಗಿರ್ತಕ್ಕಂಥ ಕೇಸ್ ಎದಕ್ಕಪ್ಪ ಅನ್ನೋದು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಫ್ರೆಂಡ್ಸ್. ಆ ಸ್ಟೇಟಸ್ನ ಕೂಡ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ರಿಜೆಕ್ಟೆಡ್ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಅಟೆಸ್ಟೆಡ್ ಅಂತ ಅಂದರೆ ನಿಮ್ಗೆ ಈ ಅಟೆಸ್ಟೇಷನ್ ಯಾರು ಮಾಡಿಸಿಲ್ಲ ಆ ಕಾರಣಕ್ಕೋಸ್ಕರ ಅಂದರೆ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಲಾಗಿದೆ. ನೋಡಿ, ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನವ್ರದ್ದು ಈ ಪರ್ಟಿಕ್ಯುಲರ್ ಅವ್ರಿಗೆ ಎರರ್ ಬಂದಿದೆ. ಏನಪ್ಪ ಅಂದರೆ ಅಪ್ಲಿಕೇಶನ್ ವೆಲ್ಫೇರ್ ತಾಲೂಕ್ ಆಫೀಸರ್ ಅವ್ರದ್ದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಎಸ್ ಆಗಿದೆ, ಬಟ್ ಏನಪ್ಪ ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ಸಿಂದ ರಿಜೆಕ್ಟೆಡ್ ಆಗಿದೆ. ಕಾರಣ ಏನಪ್ಪ ಅಂದರೆ ಅವ್ರು ಈ ಅಟೆಸ್ಟೇಷನ್ ಮಾಡಿಸಿಲ್ಲ. ಸೊ ಈ ಅಟೆಸ್ಟೇಷನ್ ಯಾವ ಕೆಟಗರಿ ವಿದ್ಯಾರ್ಥಿಗಳು ಮಾಡಿಸ್ತಾರೆ ಮತ್ತು ಯಾವಾಗ ಮಾಡಿಸ್ಬೇಕಾಗತ್ತೆ ಮತ್ತು ಅವ್ರ ಆಧಾರ್ ನಂಬರ್ ಕೂಡ ಅವೈಲೇಬಲ್ ಇಲ್ಲ. ಹಾಗಾಗಿ ಅವ್ರದ್ದು ಏನಪ್ಪ ಅಂದರೆ ಪೇಮೆಂಟನ್ನು ಕೂಡ ಪೆಂಡಿಂಗ್ ನಡೆದಿದೆ. ಟ್ರಾನ್ಸಾಕ್ಷನ್ ಡೇಟ್ಸ್ ವಿಲ್ ಬಿ ಅಪ್ಡೇಟೆಡ್ ಸೂನ್ ಅಂತ ಇದೆ. ಸೊ ಈ ಥರ ಸ್ಟೇಟಸ್ ಬಂದಿತ್ತು ಅಂದರೆ ರಿಜೆಕ್ಟೆಡ್ ಅಂದರೆ ಅರ್ಥ ಏನಂದರೆ ನೀವು ಈ ಅಟೆಸ್ಟೇಷನ್ ಮೂರನೇ ಸ್ಟೆಪ್ ಏನು ಬರ್ತಲ್ಲ, ಸೊ ಅದನ್ನೇನಂದ್ರೆ ಔಟ್ಸೈಡ್ ಕರ್ನಾಟಕ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಅದನ್ನು ಆರ್ಮಿ ಕೋಟಾದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ಈ ಅಟೆಸ್ಟೇಷನ್ ಮಾಡಿಸ್ಬೇಕಾಗುತ್ತೆ. ಒಂದು ವೇಳೆ ಈ ಅಟೆಸ್ಟೇಷನ್ ಮಾಡಿಸಿಲ್ಲ ಅಂದರೆ ನೀವು ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ ತಾಲೂಕು ಆಫೀಸರು. ಸೊ ಹಾಗಾಗಿ ನಿಮ್ಮದು ಮೇಂಟೆನೆನ್ಸ್ ಅಮೌಂಟ್ ಇರ್ಬೋದು, ಫೇರ್ ಇಮೆಂಟ್ಸ್ಮೆಂಟ್ ಅಮೌಂಟ್ ಇರ್ಬೋದು, ಯಾವುದು ಕೂಡ ಸ್ಯಾಂಕ್ಷನ್ ಆಗೋದಿಲ್ಲ. ನೋಡಿ, ಇಲ್ಲಿ ಕ್ಲಿಯರ್ ಕಟ್ಟಾಗಿ ಅಪ್ಡೇಟ್ ಆಗಿದ್ದಾವೆ. ಸೊ ಓನ್ಲಿ ಏನಪ್ಪ ಅಂದರೆ ನೀವು ರೈತ ವಿದ್ಯಾರ್ಥಿ ಜಾಗಕ್ಕೆ ಬರ್ತಂದ್ರೆ ಅದಕ್ಕೆ ಈ ಅಟೆಸ್ಟೇಷನ್ ಅವಶ್ಯಕತೆ ಇರೋದಿಲ್ಲ. ಸೊ ಆ ಕೆಟಗರಿ ವಿದ್ಯಾರ್ಥಿಗಳದ್ದು ಮಾತ್ರ ಏನಂದ್ರೆ ಬರ್ತಾಗುತ್ತೆ. ನೋಡಿ, ಇಲ್ಲಿ ಕ್ಲಿಯರ್ ಕಟ್ಟಾಗಿ ತೋರಿಸ್ಕೊಡ್ತೀನಿ ನಿಮಗೆ ಈ ಅಟೆಸ್ಟೇಷನ್ ಯಾವ ಸ್ಟೆಪ್ನಲ್ಲಿರುತ್ತೆ ಏನು ಅಂತ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಮೂರನೇ ಸ್ಟೆಪ್ ಏನಿದೆಲ್ಲ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಅಂತ ಇರ್ತಲ್ಲ. ಸೊ ಇಲ್ಲೇನಂದ್ರೆ ನೀವು ಲಾಗಿನ್ ಆದಾಗ ನಿಮ್ಗೆ ಕ್ಲಿಯರ್ ಆಗಿ ತೋರಿಸ್ಕೊಡ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಈಗ. ಸೊ ಇಲ್ಲಿ ವಿದ್ಯಾರ್ಥಿಗಳು ಲಾಗಿನ್ ಆಗಿ ನೀವು ಇಲ್ಲಿ ಮೂರನೇ ಸ್ಟೆಪ್ ಏನಿದಾರೆ ಇಲ್ಲಿ ಪರ್ಟಿಕ್ಯುಲರ್ ಇದೆ ನೋಡಿ ಫ್ರೆಂಡ್ಸ್, ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ನಲ್ಲಿ ಮೂರನೇ ಸ್ಟೆಪ್ ಏನಿದಾರೆ, ಸ್ಟೆಪ್ ನಂಬರ್ 1, 2, 3. ಈ ಮೂರನೇ ಸ್ಟೆಪ್ನಲ್ಲಿ ಏನಿದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಅಂದರೆ ಈ ಅಟೆಸ್ಟೇಷನ್ ಇರುತ್ತೆ ಇಲ್ಲಿ ಕಂಪ್ಲೀಟ್ ಆಗಿ. ನೋಡಿ, ಈ ಅಟೆಸ್ಟೇಷನ್ ಯಾರಿಗಾದರೆ ಯಾರು ಔಟ್ಸೈಡ್ ಕರ್ನಾಟಕ ಓದಿರ್ತಾರೆ ಆಮೇಲೆ ಸಿ ಬಿ ಎಸ್ ಸಿ ಓದಿರ್ತಾರೆ ಅಂಥ ಒಂದು ವಿದ್ಯಾರ್ಥಿಗಳಿದ್ದರೆ ಕಂಪ್ಲೀಟ್ ಆಗಿ ನೀವು ಈ ಅಟೆಸ್ಟೇಷನ್ ಮಾಡಿಸಲೇಬೇಕಾಗತ್ತೆ. ಸೊ ಇದು ಕ್ಲಿಯರ್ ಕಟ್ಟಾಗಿ ಅವ್ರು ಆಲ್ರೆಡಿ ಮೆನ್ಷನ್ ಮಾಡಿದರೆ ಓನ್ಲಿ ಔಟ್ಸೈಡ್ ಕರ್ನಾಟಕ ಯಾರು ಓದಿದಾರಲ್ಲ ಅವ್ರಿಗೆ ಈ ಅಟೆಸ್ಟೇಷನ್ ಕಂಪಲ್ಸರಿ ಆಗಿದೆ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿ ಶುಲ್ಕ ರಸೀದನ್ನು ಈ ದುಡುಕನ್ನು ಮಾಡಿಸೋ ಅವಶ್ಯಕತೆ ಇಲ್ಲ. ಬಟ್ ಆದರೆ ಏನಪ್ಪ ಅಂದರೆ ನಿಮ್ಮ ಸ್ಯಾಲ್ರಿ ಬೇಸ್ಡ್ ಏನಾದರೂ ಇದ್ದರೆ ಮತ್ತು ಅದ್ರ ಜೊತೆಗೆ ನಿಮ್ದು ಏನಪ್ಪ ಅಂದ್ರೆ ಇನ್ಕಮ್ ಲಿಮಿಟ್ ಜಾಸ್ತಿ ಇದ್ದು ಮತ್ತು ನೀವು ಏನಾದರೂಪ್ಪ ಅಂದರೆ ಆರ್ಮಿ ಕೋಟಾದಲ್ಲಿ ಏನಾದರೂ ನಿಮ್ಮ ತಂದೆ ತಾಯಿ ವರ್ಕ್ ಮಾಡಿ ಆ ಕೋಟಾದಲ್ಲಿ ಅಡ್ಮಿಷನ್ ಮಾಡ್ಕೊಂಡಿದ್ದೆ ಅಂದರೆ ಅವಾಗ ನೀವು ಕಂಪಲ್ಸರಿಯಾಗಿ ಈ ಅಟೆಸ್ಟೇಷನ್ ಮಾಡಿಸ್ಲೇಬೇಕಾಗತ್ತೆ. ಸೊ ಅಂಥ ಒಂದು ವಿದ್ಯಾರ್ಥಿಗಳು ಸ್ಟೆಪ್ ನಂಬರ್ 3 ಕಂಪ್ಲೀಟ್ ಮಾಡ್ಕೊಳ್ದೆ ಹೋದರೆ ಅವ್ರಿಗೆ ಏನಪ್ಪ ಅಂದರೆ ಯಾವುದೇ ಕಾರಣ ಕೂಡ ಸ್ಕಾಲರ್ಶಿಪ್ ಬರೋದಿಲ್ಲ. ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ. ಸ್ಟೆಪ್ ನಂಬರ್ 3 ಇಸ್ ರಿಲೇಟೆಡ್ ಫಾರ್ ಈ ಅಟೆಸ್ಟೇಷನ್ ಆ್ಯಂಡ್ ಈಸ್ ಡಿಸೇಬಲ್ಡ್ ಫಾರ್ PUC, ITI, GTTC, ಡಿಪ್ಲೊಮಾ ಇನ್ ಪಾಲಿಟೆಕ್ನಿಕ್ ಆ್ಯಂಡ್ ಡಿಪ್ಲೊಮಾ ಇನ್ ಫಾರ್ಮಸಿ ನರ್ಸಿಂಗ್ ಆ್ಯಂಡ್ ಪ್ಯಾರಾಮೆಡಿಕಲ್ ಕೋರ್ಸಸ್ ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಅಬೋವ್ ಕೋರ್ಸ್ ಸ್ಟೂಡೆಂಟ್ಸ್ ಐ ಕ್ಯಾನ್ ರೀ ಎಂಟರ್ ದ ಫೈನಲ್ ಸ್ಟೆಪ್ ಡೀಟೇಲ್ಸ್ ಆಫ್ಟರ್ ಸ್ಟೆಪ್ ನಂಬರ್ 3 ಆ್ಯಂಡ್ ಸ್ಟೆಪ್ ನಂಬರ್ 3 ಇಸ್ ರಿಲೇಟೆಡ್ ಈ ಅಟೆಸ್ಟೇಷನ್ ಆ್ಯಂಡ್ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ದಿಸ್. ಅಂದರೆ ಡಿಪ್ಲೊಮಾ, PUC, ITI, GTTC ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಬಿಟ್ಟು ಬೇರೆ ವಿದ್ಯಾರ್ಥಿಗಳು ಏನಾದರೂ ಅಡ್ಮಿಷನ್ ಮಾಡಿಸ್ಕೊಂಡಿದ್ರೆ ಮತ್ತು ಅವ್ರು ಏನಾದರೂ ಔಟ್ಸೈಡ್ ಕರ್ನಾಟಕದಲ್ಲಿ ಕೋಟಾದಲ್ಲಿ ಓದಿ ಮತ್ತೆ ಇಲ್ಲಿ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ 100% ಈ ಅಟೆಸ್ಟೇಷನ್ ಮಾಡಿಸ್ಲೇಬೇಕಾಗತ್ತೆ. ಅದು ಮಾಡಿಸದೇ ಇದ್ರೆ ನಿಮ್ಗೆ ಏನಪ್ಪ ಅಂದರೆ ಈ ಥರ ಸ್ಟೇಟಸ್ಗಳು ಬಂದಿರುತ್ತೆ. ಏನಪ್ಪ ಅಂದರೆ ಅಪ್ಲಿಕೇಶನ್ ರಿಜೆಕ್ಟೆಡ್ ಬೈ ಸ್ಟೂಡೆಂಟ್ಸ್ ಪೇರೆಂಟ್ ಈಸ್ ನಾಟ್ ಅಟೆಸ್ಟೆಡ್. ಅಂದರೆ ಸ್ಟೂಡೆಂಟ್ಸ್ ಪೇರೆಂಟ್ಸ್ನ ನೀವು ಅಟೆಸ್ಟೇಷನ್ ಮಾಡಿಸಿಲ್ಲ. ಕಾರಣ ಅವ್ರ ಸ್ಯಾಲ್ರಿ ಬೇಸ್ಡ್ ಅವ್ರು ಏನಪ್ಪ ಅಂದರೆ ಈ SC/ST ಕೆಟಗರಿ ಇರುತ್ತೆ, 2.5 ಲಕ್ಷ ಇನ್ಕಮ್ ಇರುತ್ತೆ. ಸೊ ಅವ್ರು ಏನಪ್ಪ ಆರ್ಮಿ ಕೋಟಾದಲ್ಲಿ ಅಡ್ಮಿಷನ್ ತೊಗೊಂಡಿದ್ದಾರೆ ಅವ್ರಿಗೆ ಅಟೆಸ್ಟೇಷನ್ ಮಾಡಿಸ್ಬೇಕಾಗುತ್ತೆ. ಸ್ಯಾಲ್ರಿ ಸ್ಲಿಪ್ನ ಅವ್ರು ಅಟೆಸ್ಟೆಡ್ ಮಾಡಿಸ್ಬೇಕಾಗುತ್ತೆ. ಸ್ಯಾಲ್ರಿ ಬೇಸ್ಡ್ ಅವ್ರು ಏನಾದರೂ ಇದ್ರೆ ಅಂದರೆ ಪೇರೆಂಟ್ಸ್ಗಳು. ಸೊ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಈ ಥರ ಸ್ಟೇಟಸ್ಗಳು ಬರುತ್ತೆ. ಹಾಗಾಗಿ ಯಾರ ವಿದ್ಯಾರ್ಥಿಗಳು ಸ್ಟೇಟಸ್ ಬಂದಿದೆ ಕೂಡಲೇ ನೀವೇನಪ್ಪ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ಏನಪ್ಪ ಅಂದರೆ ನಿಮ್ಗೆ ಈ ಥರ ಸ್ಟೇಟಸ್ ಬಂದಿತ್ತಲ್ಲ ಅನ್ನೋದು ಕೂಡ ನಮಗೆ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ನಿಮ್ಮ ಡೌಟ್ಸ್ ಏನಾದರೂ ಬೇರೆ ಇದ್ದರೂ ಕಂಪ್ಲೀಟಾಗಿ ನೀವು ಕೂಡ ಏನಪ್ಪ ಅಂದರೆ ನೀವು ಚೆಕ್ ಮಾಡಿಕೊಂಡು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ಈ ವಿಡಿಯೋ ತಿಳಿಸಿದ